Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಪೂಜ್ಯ ಮತಂಗರೆ, ನಿಮಗೆ ಸ್ವಾಗತ. ಮಹಾರಾಜ ಕೇಸರಿ, ನಿಮ್ಮ ಮತ್ತು ಮಹಾರಾಣಿಯವರ ಕುಂಡಲಿಯನ್ನು ಸಮಗ್ರವಾಗಿ ಪರಿಶೀಲಿಸಿದ್ದೇವೆ. ನಾವು ನಿಮಗೊಂದು ಪರಿಹಾರ ಸೂಚಿಸಲು ಬಂದಿದ್ದೇವೆ. ಬನ್ನಿ, ಒಳಗೆ ಬನ್ನಿ. ಮಹಾರಾಜ ಕೇಸರಿ, ನಿಮ್ಮ ಅರಮನೆಯಲ್ಲಿ ಪುಟ್ಟ ಕಂದಮ್ಮನ ಆಗಮನದ ಯೋಗವನ್ನು ಪ್ರಕೃತಿ ನಿಮಗೆ ದಯಪಾಲಿಸಲಿದೆ. ಅಂದ್ರೆ ನನ್ನ ಭಾಗ್ಯದಲ್ಲೂ ತಂದೆಯಾಗುವ ಯೋಗವಿದೆಯ ಗುರುದೇವ? ಹಾ, ಇದೆ. ಮಹಾರಾಣಿಯವರ ಭಾಗ್ಯದಲ್ಲಿ ತಾಯಿಯಾಗುವ ಯೋಗವೂ ಇದೆ. ಆದರೆ ಮಾರ್ಗ ಬಹಳ ಕಠಿಣವಾಗಿದೆ. ಬನ್ನಿ ಗುರುದೇವ, ಬನ್ನಿ, ಕುಳಿತುಕೊಳ್ಳಿ. ಗುರುದೇವ, ಪುತ್ರ ಸಂತಾನಕ್ಕಾಗಿ ನಾನು ಈವರೆಗೂ ಮಾಡಿರುವ ಎಲ್ಲ ಪ್ರಯತ್ನಗಳು ನಿಮಗೆ ಚೆನ್ನಾಗೇ ತಿಳಿದಿದೆ. ಕಠಿಣವಾದರೂ ಅದಕ್ಕೆ ಸೂಕ್ತ ಉಪಾಯ ನಿಮ್ಮಲ್ಲೇ ಇರುವುದಲ್ಲವೇ? ಅವಶ್ಯವಾಗಿ ತಿಳಿಸಿಕೊಡಿ ಗುರುದೇವ. ಒಬ್ಬನೇ ಇರುವುದು ಸೃಷ್ಟಿಯಲ್ಲಿ, ವಿಶಾಲ ಹೃದಯದವನು ಕರುಣಾಮಯಿ. ಅವನು ಇಚ್ಛಿಸಿದರೆ ಮಾತ್ರ ನಿಮ್ಮ ಭಾಗ್ಯ ಬದಲಾಗುವುದು. ಅವನೇ ಮಹಾದೇವ. ಮಹಾದೇವನ ಕೃಪೆಯಿಂದ ಮಾತ್ರವೇ ನಿಮಗೆ ಪುತ್ರ ಸಂತಾನವಾಗುವುದು ಕೇಸರಿ. ಅವನ ಕುರಿತು ತಪಸ್ಸು ಮಾಡಬೇಕು, ಅಂತರಾತ್ಮದಿಂದ ಅವನನ್ನು ಪೂಜಿಸಬೇಕು. ಆದರೆ ಈ ವ್ರತ ಅತ್ಯಂತ ಕಠಿಣವಾಗಿರುತ್ತದೆ. ಈ ಜಗತ್ತಿನ ಸಾಮಾನ್ಯ ಜೀವಿಗಳಿಗೆ ಇಂಥ ವ್ರತವನ್ನು ಪೂರ್ಣಗೊಳಿಸುವುದು ಅತ್ಯಂತ ಅಸಂಭವ. ಈ ವ್ರತವನ್ನ ನಾನು ಪೂರ್ಣಗೊಳಿಸ್ತೀನಿ. ಪ್ರಣಾಮ ಗುರುದೇವ. ಭಾಗ್ಯವತಿ ಭವಪುತ್ರಿ, ನಾವೀಗ ಏನು ಮಾಡಬೇಕೆಂಬುದನ್ನ ದಯಮಾಡಿ ತಿಳಿಸಿಕೊಡಿ ಗುರುದೇವ. ಸುಮೇರು ಪರ್ವತದ ತುತ್ತ ತುದಿಯಲ್ಲಿ ಒಂದು ಶಿವಲಿಂಗವಿದೆ. ಗುಹೆ ಕಣಿವೆಗಳನ್ನು ದಾಟಿ ಅಂಗೈಯಲ್ಲಿ ಉರಿಯುತ್ತಿರುವ ಹಣತೆಯನ್ನು ಆರದಂತೆ ನೋಡಿಕೊಂಡು ಸಾಗಬೇಕಾಗಿರುತ್ತದೆ. ದಾರಿಯಲ್ಲಿ ಕಾಲ್ನಡಿಗೆಯಲ್ಲಿ ನಡೆದು ಏಕಾಗ್ರತೆಯಿಂದ ಉಪವಾಸ ಮಾಡುತ್ತಾ ಆ ಸ್ಥಳವನ್ನು ನೀವು ತಲುಪಬೇಕಾಗುತ್ತದೆ. ಕೊನೆಗೆ ಆ ದೀಪವನ್ನು ಶಿವಲಿಂಗದ ಮುಂದೆ ಸ್ಥಾಪಿಸಬೇಕಾಗುತ್ತದೆ. ನಾನು ಮಾಡ್ತೀನಿ ಗುರುದೇವ. ನಾವು ನಿನಗೆ ಪುನಃ ಎಚ್ಚರಿಸುತ್ತಿದ್ದೇವೆ ಪುತ್ರಿ, ಇದರಿಂದ ನಿನ್ನ ಪ್ರಾಣಕ್ಕೂ ಅಪಾಯವಿದೆ. ಮತ್ತೊಮ್ಮೆ ಆಲೋಚಿಸು. ಯೋಚಿಸಿದ್ದಾಗಿದೆ. ಭಾವನಾತ್ಮಕವಾಗಿ ದುಡುಕಿ ಇಂಥ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬೇಡ. ಚೆನ್ನಾಗಿ ಆಲೋಚಿಸು. ಈ ವ್ರತವು ಸಫಲವಾಗಲು ಸಾಧ್ಯವೇ? ನನ್ನ ಮೇಲಿನ ನಿಮ್ಮ ಪ್ರೀತಿ ಎಷ್ಟು ಅಚಲವೋ ಅಷ್ಟೇ ಅಚಲವಾದದ್ದು ಈ ವ್ರತದ ಸಂಕಲ್ಪ ಕೂಡ. ಮಾತೃತ್ವದ ಸುಖವನ್ನು ಅನುಭವಿಸೋದಕ್ಕೆ ಇದೊಂದೇ ಸದಾವಕಾಶ ಅನ್ನೋದೇ ಆದರೆ ಇದನ್ನು ನಾನು ಕೈ ಬಿಡೋದಿಲ್ಲ. ಈ ಪ್ರಯತ್ನದಲ್ಲಿ ನನ್ನ ಪ್ರಾಣ ಹೋದರೂ ಸರಿ, ನನಗೆ ವಿಷಾದವಿಲ್ಲ. ದಯಮಾಡಿ ನನಗೆ ಅಪ್ಪಣೆ ಕೊಡಿ. ನಿನ್ನ ಇಚ್ಛೆ ನನ್ನ ಕರ್ತವ್ಯವಾಗಿದೆ ದೇವಿ. ಅನುಮತಿಯನ್ನು ನೀಡುತ್ತಿದ್ದೇನೆ.
ಈ ಯಾತ್ರೆಯನ್ನು ನೀನೊಬ್ಬಳೆ ಮಾಡುವುದು ಬೇಡ. ಸಂತಾನ ಪ್ರಾಪ್ತಿಯ ಈ ವ್ರತವನ್ನು ನಾವಿಬ್ಬರು ಸೇರಿ ಮಾಡೋಣ. ಮಹಾದೇವನಲ್ಲಿ ನಮ್ಮ ಬೇಡಿಕೆ ಇಡೋಣ. ಅವರೇ ನಮ್ಮ ಸುಪುತ್ರರಾಗಿ ಜನಿಸಲೆಂದು. ಇಲ್ಲಿ ತಮಗೆ ಅಂಜನಿಯಂತಹ ಮಾತೆ ಬೇಕಾಗಿದೆ, ಅಲ್ಲಿ ಅಂಜನಿಗೆ ತಮ್ಮಂತಹ ಪುತ್ರ ಬೇಕಾಗಿದೆ. ಸರಿಯಾಗಿದೆ ನಿಮ್ಮಿಬ್ಬರ ಜೋಡಿ ಸ್ವಾಮಿ. ಅದೇ ಅಲ್ಲವೇ ಜಗದ ನಿಯಮ. ಈಗ ನಿಮ್ಮ ಯಾತ್ರೆಯು ಪ್ರಾರಂಭವಾಗುತ್ತದೆ. ನೆನಪಿರಲಿ, ಈ ಕಾರ್ಯ ಅತ್ಯಂತ ಕಠಿಣವಾಗಿದೆ. ಅಂಜನಿ ಜಪ ತಪವನ್ನು ಮಾಡಿದಳು. ಅಂಜನಿ ಜಪ ತಪವನ್ನು ಮಾಡಿದಳು. ಶಿವನಂತ ಪುತ್ರನ ಪಡೆಯಲು ಅಂಜನಿ ಜಪ ತಪವನ್ನು ಮಾಡಿದಳು. ಅಂಜನಿ ಜಪ ತಪವನ್ನು ಮಾಡಿದಳು. ಸುಡುವ ಬಿಸಿಲಿರಲಿ, ಸುರಿಯುವ ಮಳೆ ಇರಲಿ, ಕಠಿಣ ಪರೀಕ್ಷೆ ಎದುರಿಸಲು ಸಿದ್ಧಳಾದಳು ಅಂಜನಿ. ಕ್ರೂರ ಭಯಾನಕ ಕಾಡು ಮೃಗಗಳು ನಿಮ್ಮ ಮಾರ್ಗದಲ್ಲಿ ಎದುರಾಗುವವು. ಹಸಿವು, ಬಾಯಾರಿಕೆ, ನೋವು, ಆಯಾಸ ಇವೆಲ್ಲವನ್ನು ನೀವು ಎದುರಿಸಿ ಮುನ್ನಡೆಯಬೇಕಾಗುತ್ತದೆ. ದಿನ ವಾರಗಳಾಗುತ್ತವೆ, ವಾರ ಮಾಸಗಳಾಗುತ್ತವೆ, ವಸಂತ, ಗ್ರೀಷ್ಮ, ವರ್ಷ, ಶರದ್ ಋತುಗಳು ಬದಲಾಗುತ್ತಲೇ ಇರುತ್ತವೆ. ಆದರೆ ನಿಮ್ಮ ಲಕ್ಷ್ಯ ಕೇವಲ ಪರ್ವತದ ಶಿಖರವಾಗಿರಬೇಕು. ನೆನಪಿರಲಿ, ನದಿ ಉಕ್ಕಿ ಹರಿಯಲಿ, ಪ್ರವಾಹವೇ ಬರಲಿ, ಕೈಯಲ್ಲಿರುವ ದೀವಿಗೆ ಆರದೆ ಉರಿಯುತ್ತಿರಬೇಕು. ಉಸಿರು ಕಟ್ಟಿದಂತಾದರೂ ಉಸಿರು ಕಟ್ಟಿದಂತಾದರೂ ಉಸಿರನ್ನು ಹಿಡಿದು ಸಾಗಿದರು. ಉಸಿರು ಕಟ್ಟಿದಂತಾದರೂ ಉಸಿರನ್ನು ಹಿಡಿದು ಸಾಗಿದರು. ಕಠಿಣ ಪರೀಕ್ಷೆಯ ಎದುರಿಸಲು ಸಿದ್ಧಳಾದಳು ಅಂಜನಿ. ಕಠಿಣ ಪರೀಕ್ಷೆಯ ಎದುರಿಸಲು ಸಿದ್ಧಳಾದಳು ಅಂಜನಿ. ಕಠಿಣ ಪರೀಕ್ಷೆಯ ಎದುರಿಸಲು ಸಿದ್ಧಳಾದಳು. ಈ ವ್ರತ ನಿಮ್ಮನ್ನೇ ಸುಪುತ್ರರನ್ನಾಗಿ ಪಡೆಯಲೆಂದು. ನಮ್ಮ ಈ ವ್ರತದಿಂದ ನೀವು ಪ್ರಸನ್ನರಾಗಿದ್ದರೆ ಕೃಪೆ ಮಾಡಿ ನಮ್ಮ ಈ ಮನೋಕಾಮನೆಯನ್ನು ಪೂರ್ಣಗೊಳಿಸಿ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಎಂತಹ ದೃಢ ಸಂಕಲ್ಪ, ಎಂತಹ ವಾತ್ಸಲ್ಯ, ಬಹಳ ಅಪರೂಪವಾಗಿದೆ. ನಾನು ಪುನಃ ಹೇಳುತ್ತಿದ್ದೇನೆ ಸ್ವಾಮಿ, ತಮ್ಮ ವಾನರ ರೂಪದ ಅವತಾರಕ್ಕೆ ಅಂಜನಿಗಿಂತಲೂ ಮಿಗಿಲಾದ ಮಾತೆ ಸಿಗಲು ಸಾಧ್ಯವಿಲ್ಲ. ಅಂಜನಿಯ ಅಭಿಲಾಷೆಯೂ ಅದೇ ಆಗಿದೆ. ಓರ್ವ ಮಾತೆಯಾಗಿರುವುದರಿಂದ ನನ್ನ ಅನುಭವಕ್ಕೂ ಬರುತ್ತಿದೆ. ಭಕ್ತರು ಪ್ರೀತಿಯಿಂದ ಕರೆದಾಗ
ಭಗವಂತ ಆಲಿಸಲೇಬೇಕಲ್ಲವೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.